ಇದು ಯಾವ ವಿಚಾರ ನಿಮ್ಮೊಂದು ಹೊಸ ಲಿಟೀಸ್ ತೋರಿಸ್ಬೇಕು ಅಂತ ನಾವು ನಮ್ಮ ತಂದೆ ರೋಗವಲ್ಲ ಎದುರು ಹಾಗೆ ನೋಡಲು ಬಂದ ಪ್ರವಾಸಿಗಳೆಲ್ಲ ಹೀಗೆ ಬರ್ತಾ ಇದ್ರು. ಫಿರಂಗಿ ಅವಾಗಿನ ಏನೋ ಫಿರಂಗಿ ಹೊಡೆತಕ್ಕೆ ಇವೆಲ್ಲ ಹೊಡೆದು ಚೂರಾಗಿ ಎಲ್ಲ ಮೇಲುಗಡೆಯಿಂದ ಇಲ್ಲಿ ಬಿದ್ದಿರುವಂಥದ್ದು. ಇವಾಗೆಲ್ಲ ಹೋಗ್ತಾ ಬೆಳ್ಳಡಿ ಸಿಗೋದೇ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಲೆದುರ್ಗ ಪಾರ್ಟ್ ಟು ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ನಾವಿವತ್ತು ಕವಲೆದುರ್ಗದ ಕೋಟೆಯನ್ನು ತೋರಿಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ನೋಡ್ಬೋದಿಲ್ಲ ಫಾಗೆಲ್ಲ ಸೊ ಇಲ್ಲಿಂದ ನೀವು ಪೀಕ್ ತನಕ ಹೋಗ್ತೀನಿ ಅನ್ನಂಗಿದ್ರೆ ಇಲ್ಲಿಂದ ಒಂದು 3 ಕಿಲೋಮೀಟರ್ ತನಕ ನಡಿಬೇಕಾಗುತ್ತೆ, ಅಂದರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇದು ಅಲ್ಲಿಗೆ ಹೋಗುವಂಥ ದಾರಿ. ಸೊ ಇಲ್ಲಿಂದ ಎಂಟ್ರೆನ್ಸಿಗೆ ಹೋಗೋ ತನಕ ನಾವು ಈ ಸಣ್ಣ ದಾರಿಲೇ ಹೋಗಬೇಕು. ಇದನ್ನು ಜಾಸ್ತಿ ದೂರ ಇಲ್ಲ, ಒಂದು 500 ಮೀಟ್ರೂ ಇಲ್ಲ ಅಂದ್ಕೊತೀನಿ. ಸೊ ನಿಮಗೆ ಲೆಫ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಗುಡ್ಡದ ಮೇಲೆ ಇರುವಂಥದ್ದು ಕವಲೆದುರ್ಗ ಕೋಟೆ. ಸೊ ಕವಲೆದುರ್ಗದ ಕೋಟೆಗೆ ನಾವೀಗ ಎಂಟ್ರಿ ಕೊಡೋಣ, ಬನ್ನಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿಗೆ ಹೋಗಬೇಕು. ಫುಲ್ಲು ಫಾಗ್ ಆಗಿದೆ ಈ ಟೈಮಲ್ಲಿ. ಹೋಗೋಕ್ಕಿಂತ ನಾವು ಈ ಮಳೆ ನಿಂತಿರುತ್ತಲ್ಲ, ಸೊ ಈಗ ಅಂದರೆ ಜನವರಿ ಫೆಬ್ರವರಿ ಆ ಮಂತಲ್ಲಿ ಹೋದರೆ ಮಾತ್ರ ಒಳ್ಳೆ ವ್ಯೂಸ್ ಇರುತ್ತೆ. ಈ ಮಳೆಗೆ ನಮ್ಮ ಗೇರ್ಸ್ ಇದೆ ಸದ್ಯಕ್ಕೆ. ಸೊ ಈಗ ಎಂಟ್ರೆನ್ಸಲ್ಲಿ ಇದ್ದೀವಿ, ನೋಡ್ಬೋದು. ಸೊ ಇದು ಎಂಟ್ರೆನ್ಸು. ಸೊ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಮೇಲುಗಡೆ ತನಕ ಹತ್ತಬೇಕು. ತುಂಬ ಜನ ಇದ್ದಾರೆ, ನಾವು ಬರಬೇಕಾದ್ರೆ ನೋಡಿದ್ವಿ ಸುಮಾರು ಜನ ಹೋಗ್ತಾಯಿದ್ರು. ನೀವು ಈ ಮಲ್ನಾಡ್ ಸೈಡ್ಗಳು ಕೆಲವೊಂದು ಮರಗಳು ನೋಡಿದ್ರೆ ದೂರದಿಂದ ನಿಮಗೆ ಹಸಿರು ಕಲರಲ್ಲಿ ಕಾಣಿಸ್ತದೆ, ಅದಕ್ಕೆ ಕಾರಣ ಇದೇ ಸಣ್ಣ ಗಿಡ. ಸೊ ಈ ಗಿಡದಿಂದಲೇ ಆ ಮರಗಳೆಲ್ಲ ಹಸಿರಾಗಿ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ಸೊ ರೋಡ್ ನೋಡಿ ಹೇಗಿದೆ ಅಂತ. ಈಗೆಲ್ಲ ಟಾರು ಸಿಮೆಂಟ್ ರೋಡ್ ಎಲ್ಲ ಬಂದಿದೆ, ಬಟ್ ಈ ರೋಡು ಕಲ್ಲಿಂದ ಮಾಡಿರೋಂಥದ್ದು ನೋಡಿ. ಕಲ್ಲು ಲೆವೆಲ್ ಆಗಿರೋ ಕಲ್ಲನ್ನು ರೋಡ್ ಮೇಲೆ ಹಾಕಿ ರೋಡ್ನ ಮಾಡಿದ್ದಾರೆ. ಸೊ ಇಲ್ಲಿಂದ ನಾವು ಕೋಟೆ ಎಂಟ್ರೆನ್ಸ್ ತನಕ ನಡ್ಕೊಂಡು ಹೋಗಬೇಕು. ಸೊ ಇದ್ರ ಮೇಲೆ ಅವಾಗ ರಾಜರುಗಳೆಲ್ಲ ಕುದುರೆಗಳನ್ನ ಓಡಿಸ್ಕೊಂಡು ಹೋಗ್ತಿದ್ರು. ಆ ಕುದುರೆಗಳಿಗೆ ಹೆಂಗಾಗಿರ್ಬೇಡ ಅಂದರೆ ಈ ಕಾಲೆಲ್ಲಾದ್ರೂ ಅದರೊಳಗಡೆ ಸಿಕ್ಕಾಕು ಅಂತಂದರೆ ಹೆಂಗಾಗ್ತಿತ್ತು. ಸೊ ಇದು 3 ಸುತ್ತಿನ ಕೋಟೆ. ಸೊ ಇದಕ್ಕೆ ಮೊದಲು ಕವಲೆದುರ್ಗ ಅಂತ ಹೆಸರು ಬರೋಕ್ಕಿಂತ ಮುಂಚೆ ಭುವನಗಿರಿ ಅಂತ ಕರಿತಾ ಇದ್ರಂತೆ. ಹಾಗೆ ಇದೊಂದು ಪರಶುರಾಮನ ಕ್ಷೇತ್ರ ಆಗಿದೆ ಅಂತಲೇ ಹೇಳ್ತಾರೆ, ಯಾಕಂದರೆ ಇದು ತೀರ್ಥಹಳ್ಳಿಗೆ ಹತ್ತಿರ ಇರೋದ್ರಿಂದ. ನೀವು ತೀರ್ಥಹಳ್ಳಿಯಲ್ಲಿ ರಾಮಗೊಂಡ್ಲ ಅಂತಿದೆ, ಅಲ್ಲಿ ಪರಶುರಾಮ ತನ್ನ ತಾಯಿನ ಕೊಂದಿರ್ತಾನಲ್ಲ, ಆ ಕೊಂದಿರುವಂಥ ಕೊಡಲಿಯಲ್ಲಿರುವಂಥ ರಕ್ತನ ಅಥವಾ ಪಾಪವನ್ನು ಪರಿಹಾರ ಮಾಡ್ಕೊಳಕ್ಕೆ ಇಲ್ಲಿ ತೀರ್ಥಹಳ್ಳಿ ತುಂಗಾ ನದಿಯಲ್ಲಿ ತನ್ನ ಕೊಡಲಿನ ತೊಳೆದು ಪಾಪವನ್ನು ಪರಿಹಾರ ಮಾಡಿಕೊಂಡ ಅಂತ ಹೇಳ್ತಾರಲ್ಲ. ಸೊ ಅದಕ್ಕೆ ಇಲ್ಲಿ ಪರಶುರಾಮಂದು ಒಂದು ಕ್ಷೇತ್ರ ಆಗಿತ್ತು ಅಂತ ಕೆಲವೊಂದು ಇದರಲ್ಲಿದೆ. ಹಾಗೆ ತೇತ್ರಾಯುಗದಲ್ಲಿ ಅಗಸ್ತ್ಯ ಮತ್ತು ವಾಲ್ಮೀಕಿ ಋಷಿಗಳು ಈ ಭುವನಗಿರಿಗೆ ಭೇಟಿ ನೀಡಿ ಇಲ್ಲಿ ಕೆಲವೊಂದು ಸ್ವಲ್ಪ ಟೈಮು ತಪಸ್ಸು ಮಾಡಿದರು ಅಂತೇಳಿ ಈ ಒಂದು ಪುರಾಣದಲ್ಲಿ ಇದೆ. ಹಾಗೆ ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸವನ್ನು ಮಾಡ್ತಾರಲ್ಲ, ಆ ಸಮಯದಲ್ಲಿ ಇಲ್ಲಿ ಬಂದು ಕೆಲವೊಂದು ಕಾಲ ಇದ್ರು ಅಂತ ಸ್ಕಂದ ಪುರಾಣ ಅಂತಿದೆ. ಆ ಸ್ಕಂದ ಪುರಾಣದಲ್ಲಿ ಈ ಒಂದು ಪ್ಲೇಸ್ಗೆ, ಈ ಕವಲೆದುರ್ಗ ಪ್ಲೇಸಿಗೆ ಕಪಿಲವನ ಅಥವಾ ಕಾವ್ಯವನ ಅಂತ ಉಲ್ಲೇಖ ಮಾಡಿದ್ದಾರೆ. ಸೊ ಈ ಒಂದು ಕೋಟೆಯನ್ನು ಬೆಳಗುತ್ತಿಯ ರಾಜ ಚಲುವರಂಗಪ್ಪ ಅನ್ನೋರು ಮತ್ತಷ್ಟು ಜನ ಇದನ್ನು ನವೀಕರಣಗೊಳಿಸ್ತಾರೆ. ಆಮೇಲೆ ಇದನ್ನು ಕೆಳದಿಯ ಶಿವಪ್ಪ ನಾಯಕ ಮತ್ತು ಆಮೇಲೆ ಅವರಾದ ನಂತರ ಹೈದರಲಿ ಅವರು ಈ ಕೋಟೆಯನ್ನು ತನ್ನ ಸುಪರ್ದಿಗೆ ತೆಗೆದುಕೊಳ್ತಾರೆ. ಸೊ ಹೈದರಲಿ ಈ ಕೋಟೆಯನ್ನು ಕಾಯಕ್ಕೆ ಕವಲುಗಾರನ ಬಿಟ್ಟಿದ್ದಾರೆ, ಅವರನ್ನೆಲ್ಲ ಕವಲೆಗೌರರು ಅಂತ ಕರಿತಿದ್ರು. ಸೊ ಆ ಕವಲೆಗಾರರನ್ನು ಈಗ ಅದು ನೋಡಿ ಈ ಬಂಡೆನೆಲ್ಲ ಹೇಗೆ ಹೊಡಿತಿದ್ರು ಅಂದರೆ ಅವಾಗ ಟೆಕ್ನಾಲಜಿ ಅಂದರೆ ಸಣ್ಣ ಜರಿಗಳು ಹರಿತಾ ಇರುತ್ತೆ. ಸೊ ಇದು ಮಲ್ನಾಡಲ್ಲ. ಸೊ ಮಲ್ನಾಡಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಗುಡ್ಡ ಪ್ರದೇಶ ಇತ್ತು ಅಂದರೆ ಸಾಕು, ಅದರಿಂದ ಕೆಳಗಡೆ ಬರಬೇಕಂದ್ರೆ ಎಲ್ಲ ಈ ಥರ ನದಿಗಳು ಹರಿತಾ ಇರುತ್ತೆ.
ಸೊ ಲೈವಾಗಿ ನೋಡೋಕೆ ತುಂಬ ಚೆನ್ನಾಗಿದೆ, ಬಟ್ ನಿಮ್ಮ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತೀವಿ ಅಂತ ಗೊತ್ತಿಲ್ಲ. ಸೊ ಆ್ಯಕ್ಚುಲಿ ಇದು ಬಂದುಬಿಟ್ಟು ದ್ವಾರ ಬಾಗಿಲು. ಸೊ ಇದು ದ್ವಾರ ನೋಡ್ಬೋದು. ನಿಮಗೆ ಇಲ್ಲಿನ ಡೀಟೇಲ್ಸ್ ಏನಾದರೂ ಬೇಕಂದರೆ ಇಲ್ಲಿ ಬೋರ್ಡ್ನ ಹಾಕಿದ್ದಾರೆ. ಸೊ ಬೋರ್ಡ್ನ ಬೇಕಂದರೆ ನೋಡ್ಬೋದು. ಇಲ್ಲಿ ನೋಡ್ಬೋದು ಕೋಟೆ ಕವಲೇದುರ್ಗ ಭುವನಗಿರಿ ಅಂತ ಕರೀತಿದ್ರಂತೆ ಇದನ್ನು. ಸೊ ವಿಜಯನಗರದ ಅರಸರ ಕೆಳದಿ ನಾಯಕ ಗಿರಿದುರ್ಗವಾಗಿತ್ತು ವೆಂಕಟಪ್ಪ ನಾಯಕ ಇದನ್ನು ನಿರ್ಮಿಸಿರೋದು ಈ ಕೋಟೆನ. ಸೊ ಇನ್ಫಾರ್ಮೇಷನ್ ಬೇಕಾದರೂ ಪಾಸ್ ಮಾಡಿ ನೋಡ್ಕೊಬೋದು. ಬಂದುಬಿಟ್ಟು ಕೋಟೆ. ಸೊ ಎಂಟ್ರೆನ್ಸ್ ನೋಡ್ಬೋದು ಕೆತ್ತನೆಗಳು, ಎಂಟ್ರೆನ್ಸಲ್ಲಿ ಇದ್ದ ಕೆತ್ತನೆಗಳು. ಸೊ ಎಂಟ್ರೆನ್ಸಲ್ಲಿ ಪ್ರಿಂಟಲ್ಲಿ ನೋಡ್ಬೋದು. ಸೊ ಅವಾಗ ಯುದ್ಧಕ್ಕೆಲ್ಲ ಬರ್ತಿದ್ರು ಅಂದರೆ, ಸೊ ಇದ್ರ ಒಳಗಡೆ ಗನ್ ಇಟ್ಕೊತಿದ್ರು, ಗನ್ ಇಟ್ಕೊಂಡು ಮುಂದ್ಗಡೆ ಯಾರಿದ್ರು ನೋಡಿ ಇಲ್ಲಿ ಕಾಣ್ಬೋದು ನಿಮಗೆ ಹೋಲ್ಗಳು. ಸೊ ಅದರೊಳಗಡೆ ಗನ್ ಇಟ್ಕೊಂಡು ಮುಂದ್ಗಡೆ ಯಾರಾದರೂ ಶತ್ರುಗಳು ಬಂದರೆ ಅವನ್ನ ಉಡಿಸ್ಕೊಂತಿದ್ರು. ಸೊ ಇದು ನೋಡ್ಬೋದು, ಈ ಕಡೆ ನೋಡ್ಬೋದು ಎರಡು ಕೋಟೆಯಲ್ಲಿ ಎರಡು ಬಾಗಿಲು. ಸೊ ಇದು ಎಂಟ್ರೆನ್ಸ್ ಆಗಿರೋದ್ರಿಂದ ಎಂಟ್ರೆನ್ಸಲ್ಲಿ ಈ ಥರ ಉದ್ದ ಕೊಳವೆಗಳನ್ನ ಇಟ್ಟಿದ್ದಾರೆ, ಏನಕ್ಕಂದರೆ ಯಾರಾದರೂ ಎದುರುಗಡೆಯಿಂದ ಬಂದರೆ ಈ ಕಡೆಯೇ ಬಂದೂಕಿಂದ ಗುಂಡು ಹರಿಸ್ತಿದ್ರು. ಸೊ ನೋಡ್ಬೋದು ಸೈಡಲ್ಲೆಲ್ಲ ಆ ಥರ ಗ್ಯಾಪ್ ಗ್ಯಾಪ್ಗಳಿದ್ದಾವೆ. ಸೊ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. ಸೊ ಮುಂದೆ ನೋಡ್ಬೋದು, ಈಗ ಎಂಟ್ರೆನ್ಸಲ್ಲಿ ಇದ್ದೀವಿ, ಮುಂದೆ ಹೋಗಿ ನೋಡೋಣ. ಮೇಲುಗಡೆ ಇದೆ ಎಂಟ್ರೆನ್ಸ್ ನೋಡ್ಬೋದು. ನಾವು ರೈನ್ ಕೋಟ್ ಅನ್ನು ಹಾಕೊಂಡು ಬಂದಿದ್ವಿ, ನಮ್ಮ ಸಹಚರರು ನೋಡಿ ಕೊಡೆ ಇಲ್ಲಿ ಹಿಡ್ಕೊಂಡು ಪರವಾಗ್ತಾರೆ. ಹಾಗೆ ನೋಡಲು ಬಂದ ಪ್ರವಾಸಿಗಳೆಲ್ಲ ಹೀಗೆ ಬರ್ತಾ ಇದ್ರು. ಎಂಟ್ರೆನ್ಸ್, ಸೊ ಎಂಟ್ರೆನ್ಸ್ ಇಂದ ಹೀಗೆ ಮುಂದೆ ಹೋಗ್ತಾ ಇದ್ರೆ ಆ್ಯಕ್ಚುಲಿ ನೋಡ್ಬೋದು ಇದು ದ್ವಾರ. ಸೊ ಫಸ್ಟು ಅಲ್ಲಿ ಕಾಣುತ್ತೆ ದ್ವಾರ, ಅದು ಬಿಟ್ಟರೆ ನೆಕ್ಸ್ಟ್ ಬರುವಂಥದ್ದೇ ಈ ಕಡೆ. ಇಸ್ ದ ಸೆಕೆಂಡ್ ದ್ವಾರ ಅಂದರೆ ಬಾಗಿಲು. ಸೊ ನೀವೆಲ್ಲ ಕಡೆ ನೋಡಿದ ಹಾಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ನೋಡ್ಬೋದು ಹೀಗೆ ಮುಂದೆ ಹೋದರೆ ಯು ಕ್ಯಾನ್ ಸಿ ಹೋಲ್ ನೇಚರ್. ದ್ವಾರ ಬಾಗ್ಲಿಕ್ಕೆ ಬರೋಕ್ಕಿಂತ ಮುಂಚೆ ನೀವೆಲ್ಲ ನೋಡಿರ್ತೀರ ಸೆಕ್ಯೂರಿಟೀಸ್ ಇರ್ತಾರೆ. ಸೊ ಈ ರೂಮ್ ಬಂದುಬಿಟ್ಟು ನಿಮಗೆ ಸೆಕ್ಯೂರಿಟಿ ರೂಮ್ ಥರ. ಸೊ ಇಲ್ಲಿ ನೋಡ್ಬೋದು, ಸೊ ಇದು ರೂಮು, ಇದ್ರ ಒಳಗಡೆ ಸೆಕ್ಯೂರಿಟಿ ಅವರೆಲ್ಲ ಯಾರು ಬಂದ್ರಿ ಯಾರು ಹೋದ್ರಿ ಅಂತೆಲ್ಲ ಇದು ಮಾಡ್ಕೊತಿದ್ರು. ಸೊ ಇದು ಆ ಪ್ಲೇಸ್ ನೋಡ್ಬೋದು. ಇಲ್ಲಿ ಏನು ಸೈನ್ ಇದು ಮಾಡ್ಕೊಂಡ್ರಲ್ಲ ಇಲ್ಲಿ ಇರ್ತಾ ಇಲ್ಲ. ಸೊ ಇದು ಆ್ಯಕ್ಚುಲಿ ಸೆಕೆಂಡ್ ಎಂಟ್ರೆನ್ಸು. ಸೊ ನೋಡ್ಬೋದು ಕೆಳಗಡೆ ಅಲ್ಲಿ
ಇದು ಮಾಡಿಕೊಂಡು ಮೇಲ್ಗಡೆ ಬರಬೇಕಿತ್ತು. ಸೊ ಇದು ಸೆಕೆಂಡ್ ಎಂಟ್ರೆನ್ಸು, ನೋಡ್ಬೋದು ಮಳೆ ಬಂದಿರೋದ್ರಿಂದ ಫುಲ್ಲು ಹಸಿರು ಹಸಿರು ವಾತಾವರಣದಿಂದ ಕೂಡಿದೆ. ಆ್ಯಕ್ಚುಲಿ ಹೀಗೆ ಮುಂದೆ ಬಂದರೆ ಸೊ ಇದು ಸೆಕೆಂಡ್ ಎಂಟ್ರೆನ್ಸು, ಅಲ್ಲಿ ಕೆಳಗಡೆ ನೋಡ್ಬೋದು ಅದೇ ಥರ ಇನ್ನೊಂದು ಇದೆ ಇಲ್ಲಿ. ಸೊ ಇದು ನೋಡ್ಬೋದು ದ್ವಾರಬಾಗ್ಲು. ಸೊ ಇಲ್ಲಿ ಫ್ರೆಂಟಲ್ಲಿ ಹೇಗಿದೆ ಅದೇ ಥರ ಸೆಕೆಂಡ್ ಎಂಟ್ರೆನ್ಸಲ್ಲಿ ಅದೇ ಥರ ಇದೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಮೇಲುಗಡೆ ನೋಡ್ಬೋದು ನೀವು. ಸೊ ಇಲ್ಲಿ ಮೇಲುಗಡೆ ಹತ್ಕೊಂಡು ಹೋಗಬೇಕು. ಸೊ ಅವಾಗ ಕುದುರೆ ಎಲ್ಲ ಇರ್ತಿತ್ತಲ್ಲ, ಇದು ನೀರು ಹೋಗೋಕ್ಕೆ ಸಿಸ್ಟಮ್. ಅವಾಗ ಯಾವ ಥರ ಇತ್ತು ಅಂತ ನೋಡಿ, ನೀರು ಹರಿಯೋಕ್ಕಿಂತ ಇರೋಂಥ ಸಿಸ್ಟಮ್ಮು. ಸೊ ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ನೋಡ್ಬೋದು ಇದು ಪಿರಂಗಿ. ಅವಾಗೆಲ್ಲ ಪಿರಂಗಿ ಇರ್ತಿತ್ತಲ್ಲ, ಸೊ ಅದೇ ಥರ ಪಿರಂಗಿ. ಅವಾಗಿನ ಏನೋ ಪಿರಂಗಿ ಹೊಡೆತಕ್ಕೆ ಇವೆಲ್ಲ ಹೊಡೆದು ಚೂರಾಗಿ ಎಲ್ಲ ಮೇಲುಗಡೆನೇ ಇಲ್ಲಿ ಬಿದ್ದಿರೋಂಥದ್ದು. ಸೊ ಇದು ನೀರು ಹೋಗೋದು ಕಡೆ, ಸೊ ಇವಾಗ ನೀರು ಹೋಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಸೊ ಇದ್ರ ಮೇಲುಗಡೆ ಇರೋಂಥ ನೀರು ಕೆಳಗಡೆ ಇಳಿಯಕ್ಕಂತಾನೆ. ಸೊ ಈ ಥರ ಇದು ಮಾಡ್ತಾರೆ ಸಿಸ್ಟಮ್ಮು. ಸೊ ಇದರಲ್ಲಿ ನೀರು ಕ್ಲೀನಾಗಿ ಇಳಿದು ಹೋಗುತ್ತೆ. ಸೊ ನೋಡಿ ನೋಡ್ಬೋದು ನೀರು ಮೇಲುಗಡೆ ಬಿದ್ದಿರೋ ನೀರೆಲ್ಲ ಇದರಲ್ಲಿ ಡ್ರೈ ಆಗ ಡ್ರೈನ ಸಿಸ್ಟಮ್ ಥರ. ಡಾಟ್ ಕಾಮ್